ಹಾಡುವ ಕೊಳವೆಯನ್ನು ನಾವು ಕಾಣಿಕೆಯೆಂದು ಸೌತ್ ಆಫ್ರಿಕಾದ ಸೈನ್ಸ್ ಸೆಂಟರ್ದಿಂದ ಪಡೆದಿದ್ದೇವೆ. ಇದನ್ನು ಗಾಳಿಯಲ್ಲಿ ತಿರುಗಿಸಿದರೆ ಮಂಜುಳವಾದ ಧ್ವನಿ ಉಂಟಾಗುವುದು. ಇಂತಹದೇ ಕೊಳವೆ ದೊರೆಯದಿದ್ದರೆ ವಾಶ್ ಬೇಸಿನದ ತಳದಲ್ಲಿಯ ಕೊಳವೆ ಇಲ್ಲವೇ ವಾಷಿಂಗ್ ಮೆಷಿನದ ಕೊಳವೆ ಎಂದು ಕೂಡ ಇಂಥ ಧ್ವನಿಯನ್ನು ನೀವು ಕೇಳಬಹುದು. 1 ಮೀಟರ್ ಉದ್ದವಿರುವ ಕೊಳವೆಯನ್ನು ತೆಗೆದುಕೊಳ್ಳಿ. ಅದರ ಒಂದು ಬದಿಯಿಂದ ಊದಿದಾಗ ಸ್ವರಗಳು ಹೊರಬರುವ ಇದರ ಒಂದು ತುದಿಯನ್ನು ಹಿಡಿದು ತಿರುಗಿಸಿದಾಗ ಬಹು ಸೊಗಸಾದ ಧ್ವನಿ ಕೇಳತೊಡಗುವುದು. ಇದರ ವೇಗ ಹೆಚ್ಚಿದಂತೆ ಧ್ವನಿಯು ಬದಲಾಗುತ್ತಾ ಹೋಗುವುದು. ಇದರ ಒಂದು ಬದಿಯನ್ನು ಮುಚ್ಚಿ ತಿರುಗಿಸಿದಾಗ ಯಾವುದೇ ಧ್ವನಿ ಹೊರಬರುವುದಿಲ್ಲ. ಎರಡು ತುದಿಗಳನ್ನು ತೆಗೆದದ್ದು ಇದ್ದರೆ ಧ್ವನಿ ಕೇಳಬರುವುದು. ತಿರುಗಿಸುವ ವೇಗವನ್ನು ಹೆಚ್ಚಿಸುತ್ತಾ ಹೋದಂತೆ ಸ್ವರಗಳು ಬದಲಾಗುವುದನ್ನು ನೀವು ಗಮನಿಸಿ. ಮಕ್ಕಳಿಗೆ ಇದು ಬಹು ಮೋಜಿನ ಆಟ.